नम मोबाइल स्क्रीन यूट्यूब लाइन तोरिस मोदी नम यूट्यूब चानल ओपन नमदे यूट्यूब चानल यूट्यूब चानल ओपन ओपन नंतर ಮೇಲ್ಗಡೆ ಕ್ಯಾಮೆರಾ ಚಿಹ್ನೆ ಪ್ಲಸ್ ಅಂತ ಹೇಳಿದೆಯಲ್ಲ ಅದರ ಮೇಲೆ ಟಚ್ ಮಾಡಬೇಕು ಟಚ್ ಮಾಡಿದ ನಂತರ ನಮಗೆ ಇಲ್ಲಿ ಕೆಳಗಡೆ ವಿಡಿಯೋ ಅಂತ ಕಾಣಿಸ್ತಾ ಇದೆ ಅಂದ್ರೆ ಈಗಾಗಲೇ ಸಿದ್ಧಪಡಿಸಿದಂತ ವಿಡಿಯೋಗಳನ್ನು ಅಪ್ಲೋಡ್ ಮಾಡುವಂತದ್ದು ಎರಡನೇದಾಗಿ ಲೈವ್ ಅಂದ್ರೆ ಲೈವ್ यूट्यूब मूरनेदागि स्टोरी अंद्रे यावदादरू शार्ट स्टोरी रचने नालकनेदागि पोस्ट क्रियेट नानीग लाइव मेले क्लिक लाइव मेले क्लिक तक्षण ई रीतियागि निमगे ओंदु बोर्ड ओपन आगुत्ते क्रियेट ए टाइटल अंत हेळि तरगतर अथवा यहा विषय बे टल को टल को ना उदाहरण कन्नड अंत को नर पब्लिक ना यार लिंक कल्तीवो और नोड़बू ಎರಡು ಆಪ್ಷನ್ಸ್ ಇದೆ ನಾನು ಅನ್ಲಿಸ್ಟೆಡ್ ಲಿಂಕ್ ಇಟ್ಕೊಳ್ತೀನಿ ಅದು ಪಬ್ಲಿಕ್ ನೋಡಬೇಕು ಅಂತಂದ್ರೆ ನೀವು ಪಬ್ಲಿಕ್ ಅನ್ನು ಕೊಡಬಹುದು ಕೆಳಗಡೆ ಬಂದ್ರೆ ಇಲ್ಲಿ ನಾಟ್ ಸೆಲೆಕ್ಟೆಡ್ ಅಂತ ಇದೆ ಅಂದ್ರೆ ಮಕ್ಕಳಿಗೆ ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆ ಎಸ್ ನಾನು ಮಕ್ಕಳಿಗೆ ನೋಡಬೇಕು ಅಂತ ಹೇಳಿ ಈ ವಿಡಿಯೋ ಅನ್ಸಿದ್ರೆ ಇದರ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ನಂತರ ಇಲ್ಲಿ ಮೇಲ್ಗಡೆ ಮೊಬೈಲ್ ಚಿಹ್ನೆ ಇದೆ ಒಂದು ಆರೋ ಮಾರ್ಕ್ ಒಳಗಡೆ ಮೊಬೈಲ್ ಚಿಹ್ನೆ ಇದೆ ಅದನ್ನ ನೀವು ಗಮನಿಸಬೇಕು ಅದರ ಮೇಲೆ ಟಚ್ ಮಾಡಿದ್ರೆ ನಮ್ಮ ಮೊಬೈಲ್ ಸ್ಕ್ರೀನ್ ಅನ್ನು ತೋರಿಸಬಹುದು ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ನಾವೇನಾದರೂ ಈವೆಂಟ್ಗಳನ್ನು ರೆಡಿ ಮಾಡಿದ್ರೆ ರೆಡಿಯಾದ ಈವೆಂಟ್ಗಳು ಇಲ್ಲಿ ಇರುತ್ತೆ ಇಷ್ಟು ಗಂಟೆಗೆ ನಾನು ಕ್ಲಾಸ್ ತಗೊಳ್ತಾ ಇದ್ದೀನಿ ನೀವು ಯೂಟ್ಯೂಬ್ ಅಲ್ಲಿ ಜಾಯಿನ್ ಆಗಬಹುದು ಅಂತ ಹೇಳಿ ಲೈವರ್ ಲಿಂಕ್ ಗಳನ್ನು ಕ್ರಿಯೇಟ್ ಮಾಡಿ ಇಟ್ಕೊಳ್ತಕ್ಕಂತದ್ದು ಇಲ್ಲಿ ನಿಮಗೆ ಮೇಲ್ಗಡೆ ನಾನು ತೋರಿಸಿದ್ನಲ್ಲ ಆ ಮೊಬೈಲ್ ಚಿಹ್ನೆ ಅದರ ಮೇಲೆ ನೀವು ಟಚ್ ಮಾಡಿ ನೋಡಿ ಈಗ ನಿಮ್ಮ ಮೊಬೈಲ್ ಬ್ಲಾಕ್ ಕಲರ್ ಆಗಿ ಅಂದ್ರೆ ಈಗ ನಿಮ್ಮ ಮೊಬೈಲ್ ಸ್ಕ್ರೀನ್ ಅನ್ನು ಶೇರ್ ಮಾಡಬಹುದು ಎನ್ನುವಂತದ್ದು ಗೊತ್ತಾಗುತ್ತೆ ಇದಾದ ನಂತರ ಈ ಕೆಳಗಡೆ ಬಂದಲ್ಲಿ ಅಲ್ಲಿ ನೆಕ್ಸ್ಟ್ ಅಂತಕಂತ ಒಂದು ಬಟನ್ಸ್ ಇದೆ ಅದರ ಮೇಲೆ ಟಚ್ ಮಾಡಿ ಟಚ್ ಮಾಡಿದ ನಂತರ ಇಲ್ಲಿ ಸ್ಟ್ರೀಮ್ ಸೆಟ್ ಫಾರ್ ಅಂತ ಇದೆ ಈ ಕ್ಲಾಸ್ ನ ಲಿಂಕ್ ಅನ್ನು ಕಳಿಸಬೇಕಂತಂದ್ರೆ ನೀವು ಮೇಲ್ಗಡೆ ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ ಅಲ್ಲಿಗೆ ಟಚ್ ಮಾಡಿದ್ರೆ ನೋಡಿ ಇಲ್ಲಿ ಕಾಪಿ ಲಿಂಕ್ ವಾಟ್ಸ್ಆಪ್ ಇಮೇಲ್ ಟೆಲಿಗ್ರಾಮ್ ಇಲ್ಲಿಂದ ಓಪನ್ ಆಗ್ತವು ನೀವು ಯಾವಾಗಲೂ ಒಂದು ಗುಂಪಿಗೆ ಯಾವಾಗ ಕಳಿಸಬಹುದು ಕಳಿಸಿ ಆದ ನಂತರ ಪುನಃ ವಾಪಸ್ ಬನ್ನಿ ಇಲ್ಲಿ ಒಂದು ಪೆನ್ನಿನ ಗುರುತಿದೆ ನೋಡಿ ಇಲ್ಲಿ ಪೆನ್ನಿನ ಗುರುತಿದೆಯಲ್ಲ ಅಲ್ಲಿ ಟಚ್ ಮಾಡಿದ್ರೆ ನಮ್ಮ ತರಗತಿ ವಿಷಯಗಳನ್ನು ಎಡಿಟ್ ಮಾಡಬಹುದು ಮತ್ತು ಥಂಬ್ನೇಲ್ ಅನ್ನು ಕೂಡ ಅಪ್ಲೋಡ್ ಮಾಡಬಹುದು ಮತ್ತು ರೀಟೇಕ್ ಮಾಡಬಹುದು ಈಗ ನಾನು ಒಂದು ಅಪ್ಲೋಡ್ ಥಂಬ್ನೇಲ್ ಮಾಡ್ತಾ ಇದ್ದೀನಿ ತರಗತಿ ಅದನ್ನು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಿಮಗೆ
ಅಥವಾ ಇಮೇಜ್ಗಳು ಓಪನ್ ಆಗ್ತವೆ. ಆಗ ನಾನು ಒಂದು ಇಮೇಜ್ನ ಭಾಗವನ್ನು ಕಟ್ ಮಾಡಿಕೊಂಡು ಸೇವ್ ಮಾಡ್ತಾ ಇದ್ದೀನಿ. ಸೇವ್ ಆದ ನಂತರ ಇಲ್ಲಿ ಎಡಿಟ್ ಮಾಡಬೇಕು ಅಂತಂದ್ರೆ ಪುನಃ ಎಡಿಟ್ ಸೆಟ್ಟಿಂಗಿಗೆ ಹೋಗಿ ಅದು ವಿಷಯಗಳನ್ನ ಅಥವಾ ಮೇಡ್ ಫಾರ್ ಕಿಡ್ ಇವುಗಳೆಲ್ಲ ಎಡಿಟ್ ಮಾಡಿಕೊಂಡು ಮತ್ತೆ ವಾಪಸ್ ನೆಕ್ಸ್ಟ್ ಒತ್ತಿದ್ರೆ ಪುನಃ ಅಲ್ಲಿಗೆ ಬರ್ತೇವೆ. ಮತ್ತೆ ಇಲ್ಲಿ ಎರಡು ಆಪ್ಷನ್ಸ್ ಇದೆ, ಒಂದು ಲ್ಯಾಂಡ್ಸ್ಕೇಪ್ ಇದೆ, ಮತ್ತೊಂದು ಪೋರ್ಟ್ರೇಟ್ ಇದೆ. ನೀವು ಯಾವ್ದು ಬೇಕಾದ್ರು ಇಟ್ಕೊಳ್ಬಹುದು. ಅದಾದ ನಂತರ ನೆಕ್ಸ್ಟ್ ಅಂತ ಒಂದು ಬಟನ್ಸ್ ಇದೆ. ಇದಾದ ನಂತರ ಒಂದು ನೆಕ್ಸ್ಟ್ ಅಂತ ಒಂದು ಬಟನ್ ಇದೆ. ಆ ಬಟನ್ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ನಂತರ ಅಲ್ಲಿ ಗೂಯಿಟ್ ಅಂತ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಟಚ್ ಮಾಡಿ. ಪ್ರಾರಂಭ ಆಗಿದೆ. ಇಲ್ಲಿ ಕ್ಯಾಮರಾ ಚಿಹ್ನೆ ಇದೆ. ನಾನು ಈ ಕ್ಯಾಮರಾವನ್ನ ಬೇಕಾದ್ರೆ ದೊಡ್ಡದು ಫ್ರಂಟ್ ಮಾಡ್ಕೊಳ್ಬಹುದು ಅಥವಾ ಕ್ಯಾಮರಾವನ್ನ ಆಫ್ ಮಾಡ್ಕೊಳ್ಬಹುದು. ನೋಡಿ, ಅದನ್ನ ದೊಡ್ಡದು ಸಣ್ಣದು ಮಾಡೋದು ಮೇಲ್ಗಡೆ ಇದೆ, ಅದನ್ನ ನೀವು ನೋಡ್ಕೊಳ್ಬಹುದು. ಅನಂತರ ನನ್ನ ಮೊಬೈಲ್ ಸ್ಕ್ರೀನ್, ಈಗ ನನ್ನ ಮೊಬೈಲ್ ಸ್ಕ್ರೀನ್ ಈಗ ಕಾಣಿಸ್ತಾ ಇದೆ. ನಾನೇನಾದರೂ ನನ್ನ ಮೊಬೈಲಲ್ಲಿ ಇಮೇಜ್ಗಳನ್ನು PPTಗಳನ್ನು ತೋರಿಸ್ಬೇಕು ಅನ್ನೋದಾದರೆ ನಮ್ಮ ಫೈಲನ್ನು ಓಪನ್ ಮಾಡೋಣ. ಓಪನ್ ಮಾಡಿದ ನಂತರ ಉದಾಹರಣೆ ನಾನು ಒಂದು ವಿಡಿಯೋವನ್ನು ಪ್ಲೇ ಮಾಡಬೇಕು. ಆ ವಿಡಿಯೋವನ್ನು ಈಗ ಪ್ಲೇ ಮಾಡ್ತಾ ಇದ್ದೀನಿ. ಉದಾಹರಣೆ ನೋಡಿ, ಸಿದ್ದರೂಢರ ಜೀವಪಟ ಅಂತೇಳಿ ಒಂದು ವಿಡಿಯೋ, ಅದನ್ನು ಓಪನ್ ಮಾಡಿ ನನ್ನ ಮೊಬೈಲ್ ಸ್ಕ್ರೀನನ್ನು ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ನೋಡಿ, ಇಲ್ಲಿ ಕುವೆಂಪುರವರ ಒಂದು ವಿಡಿಯೋ ಇದೆ. ಆ ಕುವೆಂಪುರವರ ವಿಡಿಯೋವನ್ನು ಕೂಡ ನಾನು ಲೈವ್ ಆಗಿ ನನ್ನ ಮೊಬೈಲಲ್ಲಿ ಇರೋದನ್ನು ತೋರಿಸಬಹುದು. ಬ್ಯಾಕ್ ಹೋಗಿ ಯಾವುದಾದ್ರೂ ಇಮೇಜ್ಗಳನ್ನು ತೋರಿಸ್ಬೇಕಂತಂದ್ರೆ ಬ್ಯಾಕ್ ಹೋಗಿ ಇಮೇಜ್ಗಳನ್ನು ಅಥವಾ PPTಗಳನ್ನು ಕೂಡ ನೀವು ತೋರಿಸಬಹುದು. ಉದಾಹರಣೆ ಯಾವುದೋ ಒಂದು ಇಮೇಜನ್ನು ನಾನು ತೋರಿಸ್ಬೇಕಾಗಿದೆ ಅಂದ್ಕೊಂಡು ಇಮೇಜನ್ನು ನಾನು ತೋರಿಸಬಹುದು. ಉದಾಹರಣೆ ಈ ಇಮೇಜನ್ನು ನಾನು ತೋರಿಸ್ಬೇಕು, ನಾನು ಲೈವ್ ಆಗಿ ನನ್ನ ಮೊಬೈಲಲ್ಲಿ ಇರ್ತಕ್ಕಂಥದ್ದಂದರೆ ತೋರಿಸ್ಬೋದು. ಇಲ್ಲ ಬ್ಯಾಕ್ ಹೋಗಿ ಯಾವುದಾದ್ರೂ ಒಂದು PDFನ್ನು ತೋರಿಸ್ಬೇಕು ಅಂತಂದರೆ PDF ಫೈಲ್ಗಳನ್ನು ಕೂಡ ನೀವು ಓಪನ್ ಮಾಡಬಹುದು. ನೋಡಿ, ಇಷ್ಟೊಂದು PDFಗಳಿದೆ. ನೀವು ಯಾವ್ದು ಬೇಕಾದರೂ ನಿಮಗೆ ತೋರಿಸ್ಬೇಕು ಅಂತ ಆ PDFನ್ನು ಓಪನ್ ಮಾಡಿ ನೀವು ತೋರಿಸಬಹುದು. ಯಾವುದಾದ್ರೂ PDF ಆಯಿತು. ನೋಡಿ, SLC ಎಕ್ಸಾಮ್ ಒಂದು PDF ಇದೆ, ಕವಿ ಮಾಹಿತಿ ಅಂತ ಒಂದು PDF ಇದೆ, ಅದನ್ನು ನಾನು ಓಪನ್ ಮಾಡ್ತೀನಿ. ನೋಡಿ, ಈ PDFನಲ್ಲಿ ಇರ್ತಕ್ಕಂಥದ್ದೆಲ್ಲ ಲೈವ್ ಆಗಿಯೇ ಕಾಣಿಸ್ತಾ ಇದೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ. ನೋಡಿ, ಈ ರೀತಿಯಾಗೆಲ್ಲ ಕಾಣಿಸ್ತಾ ಇದೆ. ಇದಾದ ನಂತರ ನಾವಿಲ್ಲಿ ತೋರಿಸುವಂಥದ್ದು ಈ ವೃತ್ತ ಇದೆಯಲ್ಲ ಕೆಳಗಡೆ, ಆ ವೃತ್ತದ ಹತ್ರ ಟಚ್ ಮಾಡಿದರೆ ನಮ್ಮ ಪುನಃ ಅಲ್ಲಿ ಲೈವ್ ಕ್ಲಾಸ್ ಕ್ಯಾಮರಾ ಮತ್ತು ಆಡಿಯೋ ಸೆಟ್ಟಿಂಗ್ ಎಲ್ಲ ಓಪನ್ ಆಗುತ್ತೆ. ಬಲಗಡೆಗೆ ಇಂಟು ಅಂತ ಒಂದು ಆಪ್ಷನ್ಸ್ ಇದೆ. ಅದ್ರ ಮೇಲೆ ನಾವು ಟಚ್ ಮಾಡಿದರೆ ನಮ್ಮ ಕ್ಲಾಸನ್ನು ಎಂಡ್ ಮಾಡ್ಬೋದು. ಮತ್ತು ಎಷ್ಟು ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಥವಾ ಎಷ್ಟು ಜನ ಲೈಕ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಅಲ್ಲಿ ಗೊತ್ತಾಗುತ್ತೆ, ನೀವು ನೋಡ್ಬೋದು. ಈಗ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಆರ್ ಯು ಶೂರ್ ದಟ್ ಯು ವಾಂಟ್ ಟು ಸ್ಟಾಪ್ ಶೇರಿಂಗ್ ಅಂತ ಬರುತ್ತೆ, ಸ್ಟ್ರೀಮಿಂಗ್ ಅಂತ ಬರುತ್ತೆ. ಆರ್ ಯು ಶೂರ್ ದಟ್ ಯು ವಾಂಟ್ ಟು ಸ್ಟಾಪ್ ಸ್ಟ್ರೀಮಿಂಗ್ ಅಂತ ಬರ್ತಾ ಇದೆ. ನಾನು